ನಮಸ್ಕಾರ ದೇವರು, ನಾನ್ ನಿಮ್ ಜೀವನ್, ನೀವ್ ನೋಡ್ತಾ ಇದ್ರ ಜೀವನ್ ಗೇಮಿಂಗ್. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಮ್ಯಾಟರ್ ಅಂದ್ರೆ, ಹೊಸ ವೋಲ್ವೋ ಡ್ರೀಮ್ ಕ್ಲಾಸ್ ನ ರಿವ್ಯೂಗೆ ತಗೊಬಂದಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ, ಈ ವೋಲ್ವೋ ಡ್ರೀಮ್ ಕ್ಲಾಸ್ ಹೇಗಿದೆ ಅಂದ್ರೆ, ಎಕ್ಸಾಕ್ಟ್ ಆಗಿ ಒರಿಜಿನಲ್ ಆಗಿ ಡ್ರೀಮ್ ಕ್ಲಾಸ್ ಹೇಗಿದೆಯೋ ಅದೇ ತರ ಬಿಲ್ಡ್ ಮಾಡಲಾಗಿದೆ. ಸೊ ಈ ಬಿಲ್ಡ್ ಮಾಡಿದವ್ರ ಹೆಸರು ಪ್ರಕಾಶ್ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಪ್ರಕಾಶ್ ಅಂತ ಬರ್ಕೊಂಡಿದೆ ಬಸ್ ಮೇಲೆ. ಸೊ ಈ ಬಸ್ ಸ್ಟ್ಯಾಂಡಿನ ಒಂದು ಡ್ರೋನ್ ವ್ಯೂನ ತೆಗೆದು ಬಿಡೋಣ. ಹೆಂಗಿದೆ ಬಸ್ ಸ್ಟ್ಯಾಂಡ್ ಅಂದರೆ, ತುಂಬ ದೊಡ್ಡ ಬಸ್ ಸ್ಟ್ಯಾಂಡ್ ಇದು, ತುಂಬ ಚೆನ್ನಾಗಿದೆ. ಹಾಗೂ ತುಂಬ ಟರ್ಮಿನಲ್ಸ್ ಇದೆ. ಇದು ಒಂಥರ ನಮ್ಮ ಬೆಂಗಳೂರಿನ ಮೆಜೆಸ್ಟಿಕ್ ಥರನೇ ಇದೆ. ಬಟ್ ತುಂಬ ಬಸ್ಸಸ್ ಇಲ್ಲ ಸದ್ಯಕ್ಕೆ. ಸೊ ಮಧ್ಯಾಹ್ನ ಟೈಮ್ ಆದ ಕಾರಣ ತುಂಬ ಬಸ್ ಇಲ್ಲ. ಸೊ ಫಸ್ಟ್ ಆಫ್ ಆಲು ನಾವು ಈ ವೋಲ್ವೋ ಡ್ರೀಮ್ ಕ್ಲಾಸ್ ಅಂಬಾರಿನ ರಿವ್ಯೂನ ಮಾಡಿಬಿಡೋಣ. ಸೊ ದೆನ್ ಇದರಲ್ಲಿ ಒಂದು ರೈಡ್ ಹಾಕೋಣ. ಸೊ ದ್ಯಾಟ್ ನಮಗೆ ಗೊತ್ತಾಗತ್ತೆ ಹೆಂಗಿದೆ ಇದರ ಸ್ಪೀಡ್ ಅಂತೆಲ್ಲ. ಸೊ ಬನ್ನಿ ಗೈಸ್. ಸೊ ಫಸ್ಟ್ ಆಫ್ ಆಲ್ ನೀವು ನೋಡ್ಬೋದು, ಅಂಬಾರಿಯ ಫ್ರಂಟಲ್ಲಿ ವೋಲ್ವೋ ಬ್ಯಾಡ್ಜಿಂಗ್ ಇರುತ್ತೆ. ದೆನ್ ಸೈಡಲ್ಲಿ ನೀವು ನೋಡ್ಬೋದು, ಆ್ಯಸ್ ಇಟ್ ಈಸ್ ಅಂಬಾರಿ ಡ್ರೀಮ್ ಕ್ಲಾಸ್ ಹೆಂಗಿದೆಯೋ ಒರಿಜಿನಲ್ ಆಗಿ ಅದೇ ಥರ ಇದೆ. ಸೊ ಸೈಡಲ್ಲಿ ಸೊ ಅದೇ ಥರ ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ದಾರೆ. ಸೊ ಹಿಂದ್ಗಡೆನೂ ಅದೇ ಥರ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಆ್ಯಸ್ ಇಟ್ ಈಸ್ ಓಲೋ ಅಂಬಾರಿ ಡ್ರೀಮ್ ಕ್ಲಾಸ್ ಹೇಗಿದೆಯೋ ಅದೇ ಥರ ಇದೆ. ಸೊ ಈ ಮಾಡ್ ಏನಾದರೂ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಸೊ ದ್ಯಾಟ್ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಡಿ ಗೈಸ್. ತುಂಬ ಚೆನ್ನಾಗಿದೆ. ಸೊ ಇದರ ಸೌಂಡ್ ಎಲ್ಲ ನೋಡಿದ್ರೆ ಒರಿಜಿನಲ್ ಓಲ್ವೋ ಥರನೇ ಇದೆ. ಸೊ ಒಂದ್ಸಲ ಆಡ್ ನೋಡಿ ಗೈಸ್. ಸೊ ಫಸ್ಟ್ ಆಫ್ ಆಲು ಇದರ ಸೈಡ್ ಲುಕ್ ಅಂತೂ ನೋಡಾಯಿತು ನೀವು, ಬ್ಯಾಕ್ ಲುಕ್ ಅಂತೂ ನೋಡಾಯಿತು. ಸೊ ಬನ್ನಿ ಗೈಸ್. ಸೊ ಇದರ ಬಸ್ಸಿನ ಒಳಗಡೆ ಕ್ಯಾಬಿನ್ ಎಲ್ಲ ನೋಡಿಬಿಡೋಣ. ಸೊ ಫಸ್ಟ್ ಆಫ್ ಆಲ್ ನೀವು ನೋಡೋದಾದರೆ ಫ್ರಂಟಲ್ಲಿ ನಿಮಗೆ KSRTC ಬೋರ್ಡ್ ಸಿಗುತ್ತೆ. ಸೊ ಡ್ರೀಮ್ ಕ್ಲಾಸಲ್ಲಿ ಎರಡು ಸೈಡ್ ಬೋರ್ಡ್ ಸಿಗುತ್ತೆ, ಹಾಗೆ ಇದರಲ್ಲಿ ಒಂದೇ ಸೈಡ್. ಸೊ ಇಲ್ಲಿ ಫಸ್ಟ್ ಬಟನ್ ಒತ್ತಿದ ತಕ್ಷಣ ಕರ್ಟನ್ಸ್ ಎಲ್ಲ ಮೂವ್ ಆಯಿತು ನೋಡಿ ಗೈಸ್, ಕಂಪ್ಲೀಟಾಗಿ ಕರ್ಟನ್ಸ್ ಎಲ್ಲ ಮೂವ್ ಆಯಿತು. ದೆನ್ ಇದರ ಸೆಕೆಂಡ್ ಬಟನ್ ಒತ್ತಿದ ತಕ್ಷಣ ಡ್ರೈವರ್ ಸೀಟಿನ ಡೋರ್ ಓಪನ್ ಆಗುತ್ತೆ, ಆ್ಯಂಡ್ ಇಲ್ಲಿ ಮತ್ತೊಂದು ಡೋರ್ ಓಪನ್ ಆಗುತ್ತೆ, ಸ್ಮಾಲ್ ಡೋರು, ಸೊ ದಟ್ ಅಲ್ಲಿಂದನೂ ಒಳಗೆ ಎಂಟರ್ ಆಗ್ಬೋದು. ಸೊ ಮೂರನೇ ಬಟನ್ ಒತ್ತಿದ ತಕ್ಷಣ ವೋಲ್ವೋ B11R ಎಂಜಿನ್ ಕಾಣುತ್ತೆ ನೋಡಿ ಗೈಸ್, ಇದು ನಮ್ಮ ವೋಲ್ವೋದ ಎಂಜಿನ್ನು. ಸೊ ವೋಲ್ವೋ ಬಸ್ಸಸ್ ಎಂಜಿನ್ ಯಾವತ್ತೂ ಹಿಂದ್ಗಡೆ ಇರುತ್ತೆ. ಸೊ ಅದನ್ನು ನೋಡ್ಬೋದು, ಅದ್ರ ಕವರ್ ಓಪನ್ ಆಗುತ್ತೆ ಮೂರು ಹೊಡೆದ್ರೆ. ಸೊ ಇದು ನಮ್ಮ ಮೇಲ್ಗಡೆ AC ವೈಂಡ್ಸ್ ಎಲ್ಲ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಸ್ ಇಟ್ ಈಸ್ ಹೇಗಿದೆಯೋ ಅದೇ ಥರ ಇದೆ ಬಸ್. ನಾನು ತುಂಬ ಸಲ ಹೇಳಿದೆ ನಿಮಗೆ ಆ್ಯಸ್ ಇಟ್ ಈಸ್ ಇದೆಯೋ ಅಂತ. ಹೆಂಗಿದೆ ಅಂದರೆ ಒರಿಜಿನಲ್ ಡ್ರೀಮ್ ಕ್ಲಾಸ್ ಹೇಗಿದೆಯೋ ಅದೇ ಥರ ಇದೆ, ಅದಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಇದರ ಒಳಗಡೆ ಕ್ಯಾಬಿನ್ನ ನೋಡ್ಬಿಡೋಣ. ಸೊ ಸ್ಟೇರಿಂಗ್ ಮೇಲೆ ವೋಲ್ವೋ ಬ್ಯಾಡ್ಜಿಂಗ್ ಬರುತ್ತೆ, ದೆನ್ ಪಕ್ಕದಲ್ಲಿ ಡ್ರೈವರ್ ವ್ಯೂ ಮಿರರ್, ದೆನ್ ಈ ಸೈಡಲ್ಲಿ ಮತ್ತೆ ಡ್ಯಾಶ್ಬೋರ್ಡ್ಸ್ ಇದೆ, ರೆಡ್ ಮತ್ತು ಬ್ಲ್ಯಾಕ್ ಫಿನಿಷಿಂಗ್ ಎಲ್ಲ ಇದೆ. ಸೊ ಇಲ್ಲಿ ಡೋರ್ ಬರುತ್ತೆ ಸೈಡಲ್ಲಿ, ತುಂಬ ಚೆನ್ನಾಗಿದೆ. ಸೊ ಡೋರ್ನ ಓಪನ್ ಮಾಡಿದ ತಕ್ಷಣ ಬಸ್ ಕಂಪ್ರೆಸ್ ಆಗುತ್ತೆ ಗೈಸ್, ಕಂಪ್ರೆಸ್ ಆಗಿ ಪ್ಯಾಸೆಂಜರ್ಸ್ಗೆ ಹತ್ತಲಿಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇನ್ನೊಂದ್ಸಲ ನೋಡ್ಬೋದು ನೀವು, ಡೋರ್ ಹಿಂಗೆ ಓಪನ್ ಆಗಿದ ತಕ್ಷಣ ನಿಮಗೆ ಸ್ಟೆಪ್ಸಿಗೆಲ್ಲ ಲೈಟ್ ಬರುತ್ತೆ, ಬಸ್ಸಿಗೆಲ್ಲ ಲೈಟ್ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ. ಸೊ ಇದರ ಒಳಗಡೆ ಇಂಟೀರಿಯರ್ ನೋಡ್ಬಿಡೋಣ ಹೆಂಗೆ ಕಾಣುತ್ತೆ ಅಂತ. ಸೊ ಬನ್ನಿ ಗೈಸ್. ಫಸ್ಟ್ ಆಫ್ ಆಲ್ ನೀವು ನೋಡ್ಬೋದು ನಾರ್ಮಲ್ ಬಸ್ಸಸ್ಸಿಗೆ ಹೇಗಿದೆಯೋ ಅದೇ ಥರ ಇದೆ, ಬಟ್ ಇಲ್ಲಿ ಡಬಲ್ ಸ್ಲೀಪರು, ಇಲ್ಲಿ ಸಿಂಗಲ್ ಸ್ಲೀಪರ್ ಇದೆ. ದೆನ್ ಒಂದೊಂದು ಇದಕ್ಕೆ ಪ್ರತಿಯೊಂದಕ್ಕೂ TVನ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆಲ್ಲ ಲೋಗೋ ಡಿಸೈನ್, ಈ ಬಸ್ನ ಡಿಸೈನ್ ಮಾಡಿದವರು ನೇಮ್ ಬರ್ತಾ ಇದೆ. ಸೊ ಆ್ಯಕ್ಚುಲಿ ಅಲ್ಲಿ TV ಬರಬೇಕಿತ್ತು. ಸೊ ನೀವು ನೋಡ್ಬೋದು ಗೈಸ್, ಇನ್ನೊಂದ್ಸಲ ಡೋರ್ ಓಪನ್ ಮಾಡಿದಾಗ ಹೇಗೆ ಕಾಣುತ್ತೆ ಬಸ್ ಒಳಗೆ ಅಂತ ನೋಡ್ಬಿಡೋಣ. ಸೊ ಫಸ್ಟ್ ಆಫ್ ಆಲು ಈಗ ಬಸ್ ಒಳಗೆ ಎಂಟರ್ ಆಗ್ತೀನಿ. ಸೊ ಬಸ್ ಒಳಗೆ ಎಂಟರ್ ಆಗಿ ಡೋರ್ನ ಓಪನ್ ಮಾಡ್ತೀನಿ ಗೈಸ್. ಸೊ ಡೋರ್ನ ಓಪನ್ ಮಾಡಿದ ತಕ್ಷಣ ಲೈಟ್ ಬರುತ್ತಾ ಇಲ್ಲ ಅಂತ ನೋಡೋಣ. ಓಕೆ ಗೈಸ್ ಬನ್ನಿ. ಸೊ ಫಸ್ಟ್ ಆಫ್ ಆಲ್ ಈಗ ಲೈಟ್ನ ಆನ್ ಮಾಡಿ, ಡೋರ್ನ ಓಪನ್ ಮಾಡಿ ನೋಡಿ, ನೀವು ಎಲ್ಲ ಕಡೆ ಬ್ಲೂ ಕಲರ್ ಲೈಟ್ ಬರುತ್ತೆ. ದೆನ್ ಡೋರ್ನ ಕ್ಲೋಸ್ ಮಾಡಿದರೆ ಲೈಟ್ ಹೋಗುತ್ತೆ. ದೆನ್ ನೀವು ನೋಡ್ಬೋದು ಸ್ಟ್ರೇಟಲ್ಲಿ ಡೋರ್ ಓಪನ್ ಆಯಿತು, ಅಲ್ಲಿ ಡ್ರೈವರ್ ಹಿಂದ್ಗಡೆ ಇರೋ ಡೋರ್. ಸೊ ಇಲ್ಲಿಂದ ತೋರಿಸ್ಬಿಡ್ತೀನಿ ಬನ್ನಿ ಗೈಸ್ ನೋಡಿ, IBS ಇವರು ಈ ಬಸ್ನ ಡಿಸೈನ್ ಮಾಡಿದ್ದು, ಪ್ರಕಾಶ್ ಅನ್ನೋ ಟೀಮು. ಸೊ ಡೋರ್ ಓಪನ್ ಮಾಡಿದ ತಕ್ಷಣ ಕಂಡಕ್ಟರ್ ಸೀಟ್ ಮರ್ಚೋಗುತ್ತೆ, ದೆನ್ ಹಿಂದ್ಗಡೆ ಡೋರ್ ಓಪನ್ ಆಗುತ್ತೆ, ದೆನ್ ಕಂಪ್ಲೀಟ್ ಬಸ್ಸಿಗೆ ಲೈಟ್ ಬರುತ್ತೆ. ಸೊ ಅದೊಂದು ಟೆಕ್ನಾಲಜಿ ಇದೆ ಬಸ್ಸಲ್ಲಿ. ಸೊ ಗೈಸ್ ಏನಪ್ಪ ಅಂದರೆ, ಇದು ಡ್ರೀಮ್ ಕ್ಲಾಸ್ನ ರಿವ್ಯೂ ಆಗಿತ್ತು. ಸೊ ಡ್ರೀಮ್ ಕ್ಲಾಸ್ ಬೇಡ, ಅಂಬಾರಿ ಕ್ಲಾಸ್ ಬೇಡ, ಸಾರಿ, ಡ್ರೀಮ್ ಕ್ಲಾಸ್ ಅನ್ನೋ ಬಸ್ ಇನ್ನೊಂದಿದೆ. ಸೊ ಕ್ಲಬ್ ಕ್ಲಾಸ್ ಅನ್ನೋ ಬಸ್, ಆ ಕ್ಲಬ್ ಕ್ಲಾಸ್ ಅನ್ನೋ ಬಸ್ ಏನಾದರೂ ನೀವು ಡೌನ್ಲೋಡ್ ಮಾಡಬೇಕಂತ ಇದ್ದರೆ, ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ನಾನು ಆ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ. ಸೊ ದ್ಯಾಟ್ ನಾನು ಕ್ಲಬ್ ಕ್ಲಾಸ್ ವೋಲ್ವೋದು ರಿವ್ಯೂನ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಅದನ್ನು ನೋಡಿ ನೀವು ಡಿಸ್ಕ್ರಿಪ್ಷನಿಂದ ಲಿಂಕ್.
ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ವಿಡಿಯೋದು. ಸೊ ಆ ವಿಡಿಯೋ ನೋಡಿ ಅಲ್ಲಿಂದ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡ್ಕೊಳ್ಳಿ ಗೈಸ್. ಸೊ ಬರಿ ಗೈಸ್, ಒಂದು ರೌಂಡ್ ಹೋಗಿ ಬಂದ್ಬಿಡೋಣ. ಸೊ ಇದು ನಮ್ಮ ಬಸ್ ಸ್ಟ್ಯಾಂಡ್ ಇನ್ ಎಂಟ್ರೆನ್ಸು. ಸೊ ಇಲ್ಲಿಂದ ನಿಧಾನಕ್ಕೆ ರೈಟ್ ತಗೊಂಡೆ, ಇಲ್ಲಿಂದ ಬೇಗ ಬೇಗ ಹೋಗ್ಬಿಡೋಣ. ಸೊ ಬರಿ ಗೈಸ್. ಸೊ ಇದರ ಕಂಟ್ರೋಲ್ ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಸೊ ದ್ಯಾಟ್ ನೀಟಾಗಿ ಬಸ್ನ ಮೂವ್ ಮಾಡ್ಬೋದು. ಸೊ ಹೆವಿ ರೇನ್ಸ್ ಆಗಿದೆ, ತುಂಬ ಸ್ಲಿಪ್ಪರಿ ರೋಡ್ಸ್, ಬಟ್ ವೋಲ್ವೋ ಬಿ11ಗೆ ಅದೆಲ್ಲ ತಾಗ್ತಾ ಇಲ್ಲ ನಮ್ಮ ಅಂಬಾರಿ ಡ್ರೀಮ್ ಕ್ಲಾಸಿಗೆ. ಸೊ ಇದೊಂದು ಹೊಸ ರೂಟ್ ಆಗಿದೆ ಗೈಸ್, ತುಂಬ ಚೆನ್ನಾಗಿ ಫ್ಲೈಓವರ್ನ ಬಿಲ್ಟ್ ಮಾಡಿದ್ದಾರೆ ಇಲ್ಲೊಂದು ನೀಟಾಗಿ. ಸೊ ರೋಡ್ಸ್ ತುಂಬ ಚೆನ್ನಾಗಿದೆ ಈ ಮಾಡಲ್ಲಿ. ಸೊ ಈ ಮ್ಯಾಪ್ ತುಂಬ ಹತ್ತಿರದ ಲೊಕೇಶನ್ ಆಗಿರುತ್ತೆ BUSS ಐಡಿಯಲ್ಲಿ. ಸೊ ಮಳೆನೂ ಹೋಯಿತು. ಸೊ ರೋಡ್ಸ್ ಮೇಲೆ ನೋಡ್ಬೋದು ನೀವು, ನೀರೆಲ್ಲ ಬಿದ್ದಿದೆ. ಸೊ ದ್ಯಾಟ್ ತುಂಬ ಸ್ಲಿಪ್ಪರಿ ಆಗಿದೆ. ಸೊ ಇದು ನಮ್ಮ ಬಸ್ಸಿನ ಇಂಟೀರಿಯರ್ ಲುಕ್ಕು. ಬಸ್ಸಲ್ಲಿ 10-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಸೊ ದ್ಯಾಟ್ ನಾವು ಮ್ಯಾಪ್ನಲ್ಲಿ ಈಸಿಯಾಗಿ ನೋಡಿ ಆರಾಮಾಗಿ ನಿಧಾನಕ್ಕೆ ಗಾಡಿ ಓಡಿಸ್ಬೋದು. ಸೊ ಇಲ್ಲಿಂದ ರೈಟ್ ತೊಗೊಂಡ್ಬಿಡ್ತೀನಿ. ಸೊ ಇದೊಂದು ಹೊಸ ಅಪ್ಡೇಟ್ ಆಗಿರುತ್ತೆ ಗೈಸ್. ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ. ಸೊ ರೈಲ್ವೆ ಗೇಟ್ಸ್ ಇದೆ. ಸೊ ಇದು BUSS ID ಅಲ್ಲಿ ಒಂದು ಹೊಸ ಅಪ್ಡೇಟು. ಟ್ರೈನ್ ಸಹ ಬರುತ್ತೆ, ಬಟ್ ಈಗ ಬಂದಿಲ್ಲ. ಸೊ ಇನ್ನೊಂದು ದಿನ ತೋರಿಸ್ತೀನಿ ಟ್ರೈನ್ ಅಲ್ಲಿಂದ ಹೇಗೆ ಬರುತ್ತೆ ಅಂತ. ಸೊ ಬನ್ನಿ ಗೈಸ್, ಇಲ್ಲಿಂದ ಬೇಗ ಬೇಗ ಹೋಗ್ಬಿಡೋಣ. ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ವೋಲ್ವೋ ಡ್ರೀಮ್ ಕ್ಲಾಸ್ ಇದೆ, ಮತ್ತು ಡ್ರೀಮ್ ಕ್ಲಾಸ್ ಪದೇ ಪದೇ ಡ್ರೀಮ್ ಕ್ಲಾಸ್ ಹೇಳ್ತಾ ಇದ್ದೀನಿ. ಸೊ ಇದು ಡ್ರೀಮ್ ಕ್ಲಾಸ್ ಅಲ್ಲ, ಅಂಬಾರಿ ಡ್ರೀಮ್ ಕ್ಲಾಸು. ಸೊ ತುಂಬ ಚೆನ್ನಾಗಿದೆ ಬಸ್ಸು. ಇಲ್ಲಿಂದ ಲೆಫ್ಟ್ ಇರಿಸ್ಬಿಡೋಣ. ಸೊ ಬನ್ನಿ ಗೈಸ್. ಸೊ ಗೈಸ್, ಈ ಬಸ್ ಏನಾದರೂ ಇಷ್ಟ ಆಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಸೊ ದಟ್ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ವಿಡಿಯೋ ಏನಾದರೂ ಇಷ್ಟ ಆಗ್ತಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಇಲ್ಲೊಂದು ಲೊಕೇಶನ್ ಬಂತು. ಓ ಮೈ ಗಾಡ್, ಏನೋ ಒಂದು ಮಾನ್ಯುಮೆಂಟ್ ಇದೆ. ಸೊ ಈ ಮಾನ್ಯುಮೆಂಟ್ ಮುಂದೆ ನಮ್ಮ ಬಸ್ನ ಪಾರ್ಕ್ ಮಾಡಿಬಿಡೋಣ. ಓಕೆ, ಏನೋ ಸಮಥಿಂಗ್ ಚಿಕನ್ ಶಾಪ್ ಥರ ಇದೆ, KFC ಥರ, ಅದ್ರ ಮುಂದೆ ನಿಲ್ಲಿಸ್ತೀನಿ. ಸೊ ಇಲ್ಲಿಂದ ನಮ್ಮ ಪಿಕಪ್ ಪಾಯಿಂಟ್ ಇದೆ ಅಂತೆ. ಸೊ ಇಲ್ಲಿಂದ ಪ್ಯಾಸೆಂಜರ್ನ ಕರ್ಕೊಂಡೋಗ್ಬೇಕು. ಸೊ ಇಲ್ಲಿಂದ ನಿಧಾನಕ್ಕೆ ರಿವರ್ಸ್ನ ತಗೊಂಡ್ಬಿಡೋಣ. ಸೊ ಬನ್ನಿ ಗೈಸ್. ಸೊ ರಿವರ್ಸ್ ಗೇರ್ ಹಾಕಿದೆ. ಸೊ ನೀಟಾಗಿ ಇಲ್ಲಿಂದ ಪಾರ್ಕ್ ಮಾಡಿಬಿಡೋಣ. ಓಕೆ, ಸ್ವಲ್ಪ ಸ್ಟ್ರೈಟ್ ಹೊಡಿತೀನಿ, ದೆನ್ ನಿಧಾನಕ್ಕೆ ಮತ್ತೆ ತಿರುಗಿಸ್ಬೇಕೀಗ. ಸೊ ಓಕೆ, ನೀವು ಡ್ರೋನ್ ವ್ಯೂವಲ್ಲಿ ನೋಡ್ಬೋದು, ಇದು ಡ್ರೋನ್ ವ್ಯೂ ಅಂತ ಕರೀತಾರೆ. ಕ್ಯಾಮ್ರಾ ರ್ಯಾರ್ ವ್ಯೂ, ಡ್ರೋನ್ ವ್ಯೂ ಅಂತಲೂ ಕರೀತಾರೆ. ಸೊ ಫಸ್ಟ್ ಆಫ್ ಆಲ್ ನಿಧಾನಕ್ಕೆ ಹಿಂದ್ಗಡೆ ತಗೊಳ್ಳೋಣ. ಓಕೆ ಓಕೆ, ಸಕಾಸ್. ನಿಧಾನಕ್ಕೆ ತಗೊಂಡು ಈಗ ಮತ್ತೆ ಸ್ಟ್ರೇಟಲ್ಲಿ ಸ್ವಲ್ಪ ಟರ್ನ್ ಮಾಡಿಕೊಂಡು ಮತ್ತೆ ರಿವರ್ಸ್ನ ತೊಗೊಂಡು ಬಿಡೋಣ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಗೈಸ್, ಮೋಡು ಹೆಂಗಿದೆ ಅಂದರೆ ಎಕ್ಸಾಕ್ಟ್ ಅಂಬಾರಿ ಡ್ರೀಮ್ ಕ್ಲಾಸ್ ಹೇಗಿದೆಯೋ ಅದೇ ಥರ ಡಿಸೈನ್ ಮಾಡಲಾಗಿದೆ. ಸೊ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಏನಾದರೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಸೊ ದ್ಯಾಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಈ ಮೋಡು. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಟಾಟಾ, ಬೈ ಬಾಯ್.